आलरेडी इवत्तु मूरने दिस ऐल दिस कालावकाश को रिसर्वेशन मत्ते चुनावणा आयोग के रिसर्वेशन आद कूडले चुनावणेय प्रक्रियावन्नु चलावणे माडबेकंत आदेशवन्नु माडिदारे एल्ल ओंदु कडे सरकार इन्नू बेरे बेरे दारियन्नु हुडुकि रिसर्वेशन ತಳ್ಳಾಕಿ ತಿರುಗಾ ಅಪೀಲ್ ಹಾಕೊಳ್ಳತಕ್ಕಂತ ಕೆಲಸವನ್ನ ಮಾಡ್ತಾ ಇರಬಹುದು ಜಸ್ಟಿಸ್ ಕನ್ವಿಲ್ಕರ್ ನೆನ್ನೆ ಅವರು ರಿಟೈರ್ ಆಗಿದ್ರು ಅವರು ಸುಮಾರು ತೀರ್ಪುಗಳನ್ನು ಕೊಟ್ಟಿರತಕ್ಕಂತ ಒಬ್ಬ ಜಡ್ಜ್ ಒಂದ ಕಡೆ ಮಂತ್ರಿ ಬೆಂಗಳೂರಲ್ಲಿ 7 ಮಂತ್ರಿಗಳು ನಿಮಗೆ ಆದಂತ ರಿಸರ್ವೇಷನ್ ನಿಮ್ಮದೆ ಆದಂತ ಡಿಲಿಮಿಟೇಷನ್ ನೀವು ಮಾಡ್ಕೊಂಡಿದ್ದೀರಾ ನಿಮಗೆ ಹೆಂಗ್ ಬೇಕಾದ್ರೆ ಮಾಡ್ಕೊಂಡಿದ್ರಾ ಅನ್ ಸೈಂಟಿಫಿಕ್ ಆಗಿ ಡಿಲಿಮಿಟೇಷನ್ ಮಾಡಿದ್ರಾ ಮತ್ತೆ ಎಲ್ಲ ಒಂದ ಕಡೆ ಶಾಸಕರು ಹೇಳಿದಂಗೆ ಇವತ್ತು ರಿಸರ್ವೇಷನ್ ಆಗಬಾರದು ನಾನು ಯುಡಿ ಆಫೀಷಿಯಲ್ಸ್ ಅಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ರಿಸರ್ವೇಷನ್ ಗೈಡ್ಲೈನ್ಸ್ ಪ್ರಕಾರ ತಾವು ರಿಸರ್ವೇಷನ್ ಮಾಡಬೇಕು ಪಕ್ಷಾತೀತವಾಗಿ ಎಲ್ಲರಿಗೂ ನ್ಯಾಯ ಸಿಗತಂಗೆ ತಾವು ರಿಸರ್ವೇಷನ್ ಗಳು ಮಾಡಬೇಕು ಕೂಡಲೇ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು महाराष्ट्र विचार नम जज क्लियर यार यार शामिल आते मेले क्रम तक हेतु अल्ली अदे रीति इू सह अधिकारी बीजेपी शासक जो शामिल तिर्ग कंटेम्प्ट आगतक साध्यते नमगे नम कांग्रेस पक्ष इवत्तु ಈ ತೀರ್ಪನ ಸ್ವಾಗತ ಮಾಡುತ್ತೇವೆ ಮತ್ತೆ ಚುನಾವಣೆಗೆ ನಾವು 2020 ಇಂದನೂ ತಯಾರಾಗಿದ್ದೀವಿ ಯಾರು ತಯಾರಾಗಿಲ್ಲ ಅಂದ್ರೆ ಇವತ್ತು ಇರತಕ್ಕಂತ ಭ್ರಷ್ಟಾಚಾರದ ಬಿಜೆಪಿ ಮಾತ್ರ ತಮಗೆಲ್ಲ ಗೊತ್ತಿರತಕ್ಕಂತ ಬಿಬಿಎಂಪಿ ಅಲ್ಲಿ ನಡೆಯತಕ್ಕಂತ ಅವಿವಾರಗಳು ರಾಜ್ಯ ಸರ್ಕಾರದಲ್ಲಿ ನಡೆಯತಕ್ಕಂತ ಅವಿವಾರಗಳು ನಿಮಗೆಲ್ಲ ಕಾಣ್ತಾ ಇದೆ ಇವತ್ತು ಬೆಂಗಳೂರ 130 ಲಕ್ಷ ಜನರಿಗೆ ಅಗತ್ಯತಕ್ಕಂತ ಚುನಾವಣೆ ಇವತ್ತು ಯಾರು ನೋಡಲ್ ಆಫೀಸರ್ ಗಳು ಇದ್ದಾರೆ ಯಾರು ಎಲ್ಲೂ ಕೈಗೆ ಸಿಗ್ತಾ ಇಲ್ಲ ಇವತ್ತು 7 ಮಂತ್ರಿಗಳು ಅವರದೇ ಆದಂತ ರಾಜ್ಯ ಪ್ರವಾಸಗಳು ಇದ್ದಾರೆ ಅಲ್ಲಿ ಇರತಕ್ಕಂತ ಜನರಿಗೆ ಮೋಸ ಆಗತಕ್ಕಂತದ್ದು ಸಣ್ಣ ಪುಟ್ಟ ವಿಚಾರಗಳು ಸಿವಿಕ್ ಇಶ್ಯೂಸ್ ಗೆ ಯಾರು ಇವತ್ತು ಕೇಳ್ತಾ ಇಲ್ಲ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಮಾಡಬೇಕಂತ ಇವರು ಏನು ಮಾಡ್ತೀವಿ ಅಂತ ಈ ಹೊಸ ಆಕ್ಟ್ ಮಾಡಿದ್ದಾರೆ बेंगलूर आक्ट 2020 अब केवल केएमसी आक्ट कॉपी पेस्ट बीजेपी सरकार 2006 चुनाव नडसलिल्ल बीबीएमपी सुमार हल्ली सेरिसिद्रु हत्तु वर्ष आदमेले हल्ली होगि नोड्रि इवत्तु अल्ली मूलभूत सौकर्यगळु इल्ल 110 विलेजुगळल्लि जनर कुडिय नीर समस्ये इदे सानिटरी समस्ये इदे ಆದರೂ ತಿರ್ಗಾ ಇವರು ಹೊಸ ಆಕ್ಟ್ ತಂದಿದ್ದಾರೆ ಹೊಸ ಆಕ್ಟ್ ಅಲ್ಲಿ ಮಾಡಿ ಏನೋ 243 ಮಾಡಿ ಬೆಂಗಳೂರನ್ನ ನಾವೇ ಸಿಂಗಾಪುರ ಮಾಡಿ ಅಂತ ಹೊಳ್ತಿದ್ದಾರೆ ಎಲ್ಲಿ ಕಡೆ ಇವರು ಯೋಚನೆ ಬೆಂಗಳೂರ ವಿಷನ್ ಇಲ್ಲ ಇವತ್ತು 2 ವರ್ಷ ಆಯ್ತು ಒಂದು ಬೆಂಗಳೂರಲ್ಲಿ ಒಂದು ಸಾಧನೆ ತೋರಿಸ್ರಿ ನೀವು ಒಂದು ಹೊಸ ಯೋಜನೆ ತೋರಿಸ್ರಿ ಇವರದು ಯೋಜನೆ ಇವತ್ತು ನೆನ್ನೆ ಒಂದು ನಾನು ವಿಡಿಯೋ ನೋಡ್ತಿದ್ದೆ ಮೋಹನ್ ದಾಸ್ ಪಾಯಿ ಅವರು ಹೇಳಿರತಕ್ಕಂತದ್ದು ಹೈಯೆಸ್ಟ್ ಕರಪ್ಷನ್ ಯಾರಂದ್ರೆ ಬಿಜೆಪಿ ಸರ್ಕಾರ ಅಂತ ಹೇಳಿರತಕ್ಕಂತದ್ದು